ಶ್ರೀಮಂತಿಕೆ, ಯಾರಿಗೆ ಶ್ರೀಮಂತ ಆಗುವುದು ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ತಾವು ಶ್ರೀಮಂತಿಕೆ ಆಗಬೇಕೆಂದು ತಮ್ಮ ಜೀವನಾವಧಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಶ್ರೀಮಂತಿಕೆ ಆಗಿಲ್ಲ ಅಂದರೆ, ಸೊ ನೀವು ಕೂಡ ಶ್ರೀಮಂತಿಕೆ ಆಗಬೇಕಂದರೆ ಚಾಣಕ್ಯರ ಈ 5 ಗುಣಗಳು ನಿಮ್ಮಲ್ಲಿರಬೇಕು. ಹೌದು ಸ್ನೇಹಿತರೆ, ಚಾಣಕ್ಯರ ಪ್ರಕಾರ ಶ್ರೀಮಂತಿಕೆ ಪಡೆಯಲು ಈ ಗುಣಗಳು ನಿಮ್ಮಲ್ಲಿರಬೇಕು. ಅರ್ಥಶಾಸ್ತ್ರದ ಆದರ್ಶ ಎಂದೇ ಪರಿಗಣಿಸಲ್ಪಟ್ಟ ಚಾಣಕ್ಯರು ತನ್ನ ನೀತಿಶಾಸ್ತ್ರದಲ್ಲಿ ಹಲವು ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ಮನುಷ್ಯ ತನ್ನ ಪ್ರಯತ್ನದಿಂದ ಒಳ್ಳೆಯ ಕೆಲಸ ಮಾಡಬಹುದು. ಅವನಿಗೆ ಉತ್ತಮ ಜೀವನ ನಡೆಸಲು ಹಣವು ಅತ್ಯಂತ ಮುಖ್ಯವಾಗಿದೆ. ಆ ಕಾರಣಕ್ಕಾಗಿಯೇ ಮನುಷ್ಯ ಹೆಚ್ಚು ಹೆಚ್ಚು ಹಣ ಗಳಿಸುವ ಪ್ರಯತ್ನ ಮಾಡುತ್ತಾನೆ. ಚಾಣಕ್ಯ ನೀತಿಯ ಪ್ರಕಾರ ಹಣದ ವಿಚಾರದಲ್ಲಿ ಅಜಾರೂಕತೆ ಇರಬಾರದು. ಆದ್ದರಿಂದಲೇ ಈ ಗುಣಗಳನ್ನು ಅಳವಡಿಸಿಕೊಂಡರೆ ವ್ಯಕ್ತಿ ಶ್ರೀಮಂತನಾಗಬಹುದು ಎನ್ನುತ್ತಾರೆ ಚಾಣಕ್ಯ. ಹಾಗಾದರೆ ಅಂಥ ಗುಣಗಳು ಯಾವುವು ನೋಡೋಣ ಬನ್ನಿ ಸ್ನೇಹಿತರೆ. ಸಮಯದ ಮೌಲ್ಯ, ಟೈಮಿಂಗ್ ಸೆನ್ಸ್. ಯಾವ ಮನುಷ್ಯನಿಗೆ ಸಮಯದ ಮೌಲ್ಯದ ಅರಿವಿರುತ್ತದೆಯೋ ಅವನು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ಸಮಯವನ್ನು ಎಂದೂ ವ್ಯರ್ಥ ಮಾಡಬಾರದು. ಸಮಯದ ಮೌಲ್ಯವನ್ನು ಅರಿತು ಹಿಂದೆ ಸಾಗುವವನು ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ. ಅವನು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಲೇ ಇರುತ್ತಾನೆ ಎನ್ನುತ್ತಾರೆ ಚಾಣಕ್ಯ. ಅಲ್ಲದೆ ಅಂಥವರಿಗೆ ಲಕ್ಷ್ಮೀದೇವಿ ಉಳಿಯುತ್ತಾಳೆ ಎನ್ನುತ್ತಾರೆ ಚಾಣಕ್ಯ. ನಂತರ ಕಷ್ಟಪಟ್ಟು ಕೆಲಸ ಮಾಡಿ. ಕಷ್ಟಪಟ್ಟು ಕೆಲಸ ಮಾಡಲು ತಿಳಿದವರು ಎಂದಿಗೂ ಸೋರುವುದಿಲ್ಲ ಎಂದು ಚಾಣಕ್ಯ ಹೇಳುತ್ತಾನೆ. ಕಷ್ಟಪಟ್ಟು ದುಡಿಯುವ ವ್ಯಕ್ತಿ ನಿಧಾನವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ ಎನ್ನುತ್ತಾರೆ ಚಾಣಕ್ಯ. ಕಠಿಣ ಪರಿಶ್ರಮದಿಂದ ಎಂದಿಗೂ ಹಿಂದೆ ಸರಿಯಬೇಡಿ. ಅಂಥ ವ್ಯಕ್ತಿಯು ತಡವಾಗಿ ಯಶಸ್ಸನ್ನು ಪಡೆಯಬಹುದು, ಆದರೆ ಅವನು ಖಂಡಿತವಾಗಿಯೂ ಅದನ್ನು ಪಡೆಯುತ್ತಾನೆ. ಗುರಿ ಹೊಂದಿಸಿ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಗಳಿಸಲು ಮತ್ತು ಹಣ ಸಂಪಾದಿಸಲು ಗುರಿಗಳನ್ನು ಹೊಂದಿಸಿಕೊಳ್ಳುವುದು ಬಹಳ ಮುಖ್ಯ ಎಂದು ಹೇಳುತ್ತಾರೆ ಚಾಣಕ್ಯ. ಗುರಿ ಇಲ್ಲದೆ ಸಾಗುವವರ ಹಣವು ನಿಲ್ಲುವುದಿಲ್ಲ, ಯಶಸ್ಸು ಅವರಿಂದ ದೂರ ಸರಿಯುತ್ತದೆ. ನಿಮ್ಮ ಯೋಜನೆಗಳ ಬಗ್ಗೆ ಬೇರೆಯವರ ಬಳಿ ಚರ್ಚಿಸಬೇಡಿ. ಚಾಣಕ್ಯರ ಪ್ರಕಾರ ನಿಮ್ಮ ಗುರಿ ಹಣ ಸಂಪಾದನೆ. ಗುರಿ ಇಲ್ಲದೆ ಯಾರೂ ಹಣ ಸಂಪಾದಿಸಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಗೆ ಹಣ ಪಡೆಯಲು ಗುರಿಯು ತುಂಬ ಸಹಾಯ ಮಾಡುತ್ತದೆ. ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಹಣವನ್ನು ನೀರಿನಂತೆ ಖರ್ಚು ಮಾಡುವ ಮತ್ತು ಕೆಟ್ಟ ಸಮಯದಲ್ಲಿ ಅದನ್ನು ಉಳಿಸದ ವ್ಯಕ್ತಿಯನ್ನು ಮೂರ್ಖ ಎಂದು ಹೇಳುತ್ತಾರೆ. ಹಣ ಮೌಲ್ಯ ಅರಿಯದೇ ಇರುವ ವ್ಯಕ್ತಿ ಕಷ್ಟಕಾಲದಲ್ಲಿ ತೊಂದರೆಗಳನ್ನು ಸಿಲುಕಿಸುತ್ತಾನೆ. ಹಾಗೆಯೇ ಕಷ್ಟದ ಕಾಲಕ್ಕೆ ಬೇಕೆಂದು ಹಣ ಉಳಿಸುವ ವ್ಯಕ್ತಿಯನ್ನು ಜ್ಞಾನಿ ಎಂದು ಹೇಳುತ್ತಾರೆ. ಲಕ್ಷ್ಮೀದೇವಿ ಅಂಥ ವ್ಯಕ್ತಿಯನ್ನು ಎಂದಿಗೂ ಬಿಡುವುದಿಲ್ಲ. ಹಾಗೆಯೇ ಚಾಣಕ್ಯ ನೀತಿಯ ಪ್ರಕಾರ ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಡಬೇಡಿ. ಚಾಣಕ್ಯರ ಪಂಚಸೂತ್ರ ಪಾಲಿಸಿ ಬದುಕು ಗೆಲ್ಲಿ. ಬದುಕು ಹಗ್ಗದ ಮೇಲಿನ ನಡಿಗೆಯಂತೆ, ಸ್ವಲ್ಪ ಯಾಮರಿದರೂ ಕೂಡ ಗೆಲುವು ಯಶಸ್ಸು ಕಷ್ಟನೇ ಆಗಬಹುದು ಸ್ನೇಹಿತರೆ. ಚಾಣಕ್ಯ ನೀತಿಗಳು ಯಶಸ್ವಿ ಬದುಕಿಗೆ ಬೇಕಾದ ನೀತಿ ಸೂತ್ರಗಳನ್ನು ಹೇಳುತ್ತವೆ. ಅವುಗಳಲ್ಲಿ ಕೆಲವು ಇಲ್ಲಿವೆ. ವಿಶೇಷವಾಗಿ ಹಿರಿಯರು ಹೇಳುವ ಮಾತು ನೆನಪಿಡಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೆಡಬೇಡಿ. ಚಾಣಕ್ಯರ ಪಂಚಸೂತ್ರ ಬದುಕಿನ ಯಶಸ್ಸಿಗೆ ಸಿದ್ಧ ಸೂತ್ರ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರ ಪುಸ್ತಕದಲ್ಲಿ ಜೀವನದಲ್ಲಿ ಎದುರಾಗಬಹುದಾದ ಎಲ್ಲ ಸಂದೇಹಗಳಿಗೆ ಪ್ರಶ್ನೆಗಳಿಗೆ ನಿಖರ ಉತ್ತರಗಳನ್ನು ನೀಡಿದರೆ. ಈ ಪಂಚಸೂತ್ರಗಳನ್ನು ಅನುಸರಿಸುವ ಮೂಲಕ ಜನರು ಇಂದಿಗೂ ಯಶಸ್ಸನ್ನು ಸಾಧಿಸುತ್ತಾರೆ.